ಮೊದಲು ರೂಪಾಯಿ ದುಡ್ಡಿತ್ತು ಎಷ್ಟು ಯಾವಾಗ? ನಾನು ನಂದು ಫಸ್ಟ್ ನಾನು ಅರ್ನ್ ಮಾಡಿದ್ದು ಅಂತ ಹೇಳಿದ್ರೆ ಪಿ ಯು ಅಲ್ಲಿ ಇರಬೇಕಾದ್ರೆ ನಾನು ಟ್ಯೂಷನ್ಸ್ ಕೊಡ್ತಿದ್ದೆ ಚಿಕ್ಕ ಮಕ್ಕಳಿಗೆ. ಆವಾಗ ನನಗೆ 300-400 ರುಪೀಸ್ ಬರ್ತಾ ಇತ್ತು. ಬಟ್ ಅಫಿಷಿಯಲ್ ಆಗಿ ನಾನು ಕೆಲಸ ಮಾಡಿದಾಗ ಎಮ್ ಎನ್ ಸಿ ನನ್ನ ಫಸ್ಟ್ ಸೇರಿದಾಗ ನನಗೆ 7,000 ಫಸ್ಟ್ ಸ್ಯಾಲ್ರಿ ಕೈಗೆ ಅಂತ ಬಂದಿತ್ತು. ನಾನು ಚಿಕ್ಕ ನಾನು ಇಂಗ್ಲೀಷ್ ಮ್ಯಾಥ್ಸ್ ಕನ್ನಡ ಸೋಷಲ್ಸ್ ಹಾಂ ಅವಾಗ ಚಿಕ್ಕ ಮಕ್ಕಳು ಬರ್ತಾ ಇದ್ರು ಟ್ಯೂಷನ್ಸ್ಗೆ. ಸೊ ನನ್ನ ಪಾಕೆಟ್ ಮನಿಗೆ ಅಂತ ಹೇಳ್ಬಿಟ್ಟು ನಾನು ಟ್ಯೂಷನ್ಸ್ ಕೊಡ್ತೀನಿ. ಹಾಂ ಫುಲ್ ಅಟೆ ಹೌದು ಆ್ಯಕ್ಚುಲಿ ನನ್ನ ಆ್ಯಕ್ಚುಲಿ ಇಲ್ಲೂ ಅಷ್ಟೇ ಟೀಚರ್ ಅಂತಲೇ ಕರೀತಾರೆಲ್ಲ ನಮ್ಮ ಇನ್ನೊಬ್ಬರು ಕೋ ಸ್ಟಾರ್ಸ್ಗಳು ಇಬ್ಬರೂ ಕೂಡ ನಾನು ಟೀಚರ್ ಅಂತಲೇ ಕರೆಯೋದು. ಸರ್ ನೀವು ಮೊದಲು ರೂಪಾಯಿನ ದುಡಿದು ಎಷ್ಟು ಯಾವಾಗ? ಸರ್ ನಾನು ಫಸ್ಟು 5th ಸ್ಟ್ಯಾಂಡರ್ಡ್ ಇದ್ದಾಗ ಪೇಪರ್ ಹಾಕೋದಕ್ಕೆ ಶುರು ಮಾಡಿದೆ ಸರ್. ಸೊ ಆವಾಗ 60 ರೂಪಾಯಿ ನಂದು ಫಸ್ಟ್ ಮಂತ್ ಸ್ಯಾಲ್ರಿ. ಸೊ ಅಲ್ಲಿಂದ ಪ್ರತಿ ವರ್ಷವೂ ಪೇಪರ್ ಹಾಕಿದ್ದೀನಿ, ಮೊಟ್ಟೆ ಹಾಕಿದ್ದೀವಿ ಈ ಥರ. ಸೊ ಆವಾಗಲೇ ಚೈಲ್ಡ್ಹುಡ್ ಅಲ್ಲೇ ಮೊಟ್ಟೆ ಮೊಟ್ಟೆಗಳು ಬರೋದಲ್ಲ ಅಂಗಡಿ ಅಂಗಡಿಗೆ ಹೋಗಿ ಕೊಟ್ಟಿದ್ದೀವಿ. ಓಕೆ ಮಾರಿದ್ದೀವಿ ಹಾಕಿದ್ದೀವಿ. ತುಂಬಾ ಇದೆ. ನಾನು ಜುವೆಲರೀಸ್ ಮಾಡಿಸಿರೋದಿದೆ, ಅಫ್ಕೋರ್ಸ್ ಇದೆ. ವಾಚಸ್, ಐಫೋನ್, ಆಲ್ ದಟ್ ಈಸ್ ಎಕ್ಸ್ಪೆನ್ಸಿವ್ ಅಲ್ಲಿ. ಐ ಥಿಂಕ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂದರೆ ನಾವೇನು ಜುವೆಲ್ಸ್ ಮಾಡಿಸಿರ್ತೀವಲ್ಲ, ಐ ಥಿಂಕ್ ದ್ಯಾಟ್ ಈಸ್ ಓನ್ಲಿ ಮೈ ಎಕ್ಸ್ಪೆನ್ಸಿವ್. ಬೈಕ್ ಸರ್, 18 ಇಯರ್ಸ್ಗೆಲ್ಲ ಒಂದು ಬೈಕ್ ನಾನು ತೊಗೊಂಡೆ. ಬಟ್ ಅದನ್ನು ಸಿನಿಮಾಗೋಸ್ಕರನೇ ಬಿಟ್ಕೊಟ್ಟೆ ಸರ್, ಅಷ್ಟೇ. ಓವರಾಲ್ ಸಿನಿಮಾನೇ ನಮ್ಮದೆಲ್ಲ ಜರ್ನಿ. ಎಷ್ಟು ರೂಪಾಯಿ ಬೇಕಾಗುತ್ತೆ ನನಗೆ ಒಂದು ದಿನಕ್ಕೆ? ಮನೇಲೇ ಇದ್ದರೆ ಒಂದು 30 ರೂಪಾಯಿ ಸಾಕು ಸರ್, ತರಕಾರಿ ಗಿರ್ಕಾರಿಗೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತರಕಾರಿ ತರಿಸ್ಬಿಟ್ಟು ನಾನು ಆ್ಯಕ್ಚುಲಿ ಮನೆ ಊಟನೇ ಮಾಡೋದು, ನಂಗೆ ಆಚೆ ಊಟ ಮಾಡೋ ಅಷ್ಟು ಅಭ್ಯಾಸ ಇಲ್ಲ. ಆಂಟಿಲ್ ಅಂದರೆ ಸೆಟ್ಸ್ ನೋಡೋ ಸಿಚುವೇಶನ್. ಸೊ 30 ರೂಪಾಯಿ ಇದ್ದರೆ ಸಾಕು. ಆಚೆ ಹೋಗೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಶಾಪಿಂಗ್ ಹೋದ್ರೆ ಸ್ವಲ್ಪ ದುಡ್ಡು ಬೇಕಾಗುತ್ತೆ, ಇಲ್ಲ ಸುಮ್ಮನೆ ಮೀಟಿಂಗ್ಗೆ ಅಂತ ಹೋದರೆ ಕಾಫಿಗೆ ದುಡ್ಡು ಬೇಕಾಗುತ್ತೆ. ಸೊ ಅದು ಡಿಪೆಂಡ್ ಆಗುತ್ತೆ. ಬಟ್ ನನಗೆ ಆನೆಸ್ಟ್ಲಿ ಸ್ಪೀಕಿಂಗ್ ನನಗೆ ಈ ಥರ ಲಕ್ಸುರಿ ಫ್ಯಾಂಟಸಿ ಅಂತ ಆ ಥರದ್ದೇನೂ ಇಲ್ಲ. ನನಗೆ ಬೇಸಿಕ್ ನೀಡಿಗೆ ನನಗೆ ಕಾಫಿಗೆ ದಿನ ಬೇಕು. ಕಾಫಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಅಷ್ಟೇ, ಮನೇಲಿದ್ದರೆ ತರಕಾರಿ ತರಿಸಿದ್ರೆ ಆಯಿತು ಸರ್. ಬೇಕು ಸರ್ ಒಂದು 500 ಆದರೂ ಬೇಕು. ಹೌದು ಆಬ್ವಿಯಸ್ಲಿ ಅವ್ರಿಗೆ ಬೇಕಲ್ಲ, ಓಡಾಡ್ತಾ ಇರ್ತೀವಿ ಎಲ್ಲೋ ಹುಡುಗರಿಗೆ. ಇದು ಪೆಟ್ರೋಲ್, ಬೀಟ್ ಹೊಡೆಯೋದು. ದುಡ್ಡಿಲ್ಲ ಅಂದ್ರೂ ಓಡಾಡಿದೀವಿ ಸರ್, 1 ರೂಪಾಯಿ ದುಡ್ಡು ಇಲ್ದ್ರೂ ಓಡಾಡಿದೀವಿ. ಬಟ್ ಖರ್ಚು ಮಾಡ್ತೀವಿ ಅಂತ ಬಂದ್ರೆ ಮಿನಿಮಮ್ 500. ನನ್ಗೆ ಅದು ಸಿಚುವೇಶನ್ ಮೇಲೆ, 10 ರೂಪಾಯಿ ಇದ್ರೆ 10 ರೂಪಾಯಿ ಖರ್ಚು ಮಾಡ್ತೀನಿ, 10,000 ಇದ್ರೆ 10,000 ಖರ್ಚು ಮಾಡ್ತೀನಿ. ಸರ್ ಈಗ ಏನಾದ್ರೂ ವಸ್ತು ತಗೊಂಬೇಕಾದ್ರೆ ನೀವು ಕೇಳಿದಷ್ಟು ರೂಪಾಯಿನ ಕೊಡ್ತೀರಾ ಅಥವಾ ಚೌಕಾಸಿ ಮಾಡ್ತೀರಾ? ಆ್ಯಕ್ಚುಲಿ ಮಾಡ್ತೀನಿ ಅಂದರೆ ಸ್ಟ್ರೀಟಲ್ಲಿ ಏನಾದರೂ ಸ್ಟ್ರೀಟ್ ಐಟಮ್ ಅಂದರೆ ನಾಟ್ ತರಕಾರಿ ಇರ್ಕಾರಿ ಅಂತಲ್ಲ, ನಾನು ಅದನ್ನೆಲ್ಲ ಆ್ಯಕ್ಚುಲಿ ಬಾರ್ಗೇನ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನಾರ್ಮಲಿ ನಾವು ಸೂಪರ್ ಮಾರ್ಕೆಟ್ ತೊಗೋಬೇಕಾದ್ರೆ ನಾವು ಬಾರ್ಗೇನ್ ಮಾಡೋಕ್ಕಾಗಲ್ಲ ಎಷ್ಟು ಬೇಕು. ಅದೇ ನಾವು ಇಲ್ಲಿ ಸ್ಟ್ರೀಟಲ್ಲಿ ತೊಗೊಳ್ಬೇಕಾದ್ರೆ ನಾವು ಬಾರ್ಗೇನ್ ಮಾಡಿ ತೊಗೊತೀವಿ. ಐ ಥಿಂಕ್ ಇಟ್ಸ್ ನಾಟ್ ಫೇರ್. ಸೊ ನಾನು ತರಕಾರಿ ಇರ್ಕಾರಿ ಅವ್ರದ್ದೆಲ್ಲ ಮಾಡಲ್ಲ. ಬಟ್ ಈ ಫ್ಯಾನ್ಸಿ ಐಟಮ್ಸ್ ಏನಾದ್ರು ತೊಗೊಳಕ್ಕೆ ಹೋದಾಗ ಡೆಫಿನೆಟ್ಲಿ ಮಾಡ್ತೀನಿ. ಗೋವಾದಲ್ಲೆಲ್ಲ ಸ್ಟ್ರೀಟ್ ಶಾಪಿಂಗ್ ಸಕ್ಕತ್ ಬಾರ್ಗೇನ್ ಮಾಡಿದ್ದೀನಿ. ಶಾಪಿಂಗ್ ವಿಷಯ ಸರ್, ಶಾಪಿಂಗ್ ಅಲ್ಲ, ಎನಿಥಿಂಗ್ ನೀವು ತೊಗೊಳಕ್ಕೆ ಹೋದಾಗ ಬಾರ್ಗೇನ್ ಮಾಡ್ತೀರಾ? ಅಲ್ಲ 100% ಮಾಡ್ತೀನಿ ಸರ್. ಇಲ್ಲ ಸರ್, ಮಾಡ್ತೀನಿ ಸರ್, ಖಂಡಿತವಲ್ಲೂ ಮಾಡ್ತೀನಿ. ಈಗ ಸೆಟ್ಟಲ್ಲೇ ಲೈಟ್ ಆಫೀಸರ್ ಚೌಕಾಸಿ ಮಾಡ್ತಿದ್ರು ಸರ್, ರೆಮ್ಯುನರೇಷನ್ ಮಾತ್ರ. ಲೈಟ್ ಆಫೀಸರ್ಸ್ ಏನೋ ಮಿಸ್ ಆಗಿ ಅಲ್ಲಿ ಇಲ್ಲಿ ಒಂಚೂರ ಹಾಕಿದ್ರೆ ಹಿಡಿತೀವಿ ಸರ್ ನಾವು. ಡೀಸೆಲ್ ಗೀಸೆಲ್ ಅದೆಲ್ಲ ಮಿಸ್ಸಿಂಗ್ ಅಲ್ಲ, ನಾನು ಹೇಳ್ತಾರ ಅದು ಅದಂಗ. ಸೊ ಡೀಸೆಲ್ ದಿನವ್ರು ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು, ಅವರ್ ಎಷ್ಟಿದೆ ಏನಿದೆ ಅದೆಲ್ಲ ನೋಡಿಕೊಂಡು ಇಷ್ಟು ಹಾಕಿದ್ರು ಇಲ್ಲೆಲ್ಲ ಇಷ್ಟಾಗಲ್ಲ ಇಷ್ಟು ಕೊಡ್ತೀನಿ ಆ ಥರದ್ದೆಲ್ಲ ನಡೆಯುತ್ತೆ. ಸೊ ಅದು ಆಮೇಲೆ ಹೊರಗಡೆ ಹೋದಾಗ್ಲೂ ಅಷ್ಟೇ, ಅದು ಬಾರ್ಗಿಂಗ್ ಇರುತ್ತೆ, ಅದು ಮಿನಿಮಮ್ ಅಷ್ಟೇ. ಪೇಮೆಂಟ್ಗೆ ಅದು ಮಾಡಲೇಬೇಕಲ್ಲ ಸರ್, ಇಲ್ಲಾಂದ್ರೆ ಹೆಂಗೆ ಶೂಟ್ ಮಾಡೋದು? ಸರ್ ನಾನು ನಾರ್ಮಲಿ ಏನು ಅದು ನಂಗೆ ಬೇಕೇ ಬೇಕು ಅಂದ್ರೆ ನಾನು ಬಾರ್ಗೇನ್ ಮಾಡ್ತೀನಿ, ಇಲ್ಲ ಅಂದ್ರೆ ಬೇಡ. ಹಂಗೆ ಏನಂದ್ರೆ ನಂಗೆ ಆಕ್ಚುಲಿ ಇಷ್ಟ ಆಗಿರೋದು ಏನೋ ತಗೊಂಬಂದಿದ್ದೀನಿ, ನಾನು ಬಾರ್ಗೇನ್ ಮಾಡ್ತೀನಿ.
ಹೆಸರು ಮಾಡಿದ್ರೆ ಅದು ರೂಪಾಯಿ ಬಂದೇ ಬರುತ್ತೆ. ಸೊ ಹೆಸರು ಮಾಡ್ತೀನಿ, ದುಡ್ಡು ಬರುತ್ತೆ. ಸಿನಿಮಾ ವಿಷಯದಲ್ಲಿ ಒಂದು ಒಳ್ಳೆ ಕಲೆಕ್ಷನ್ ಆಯಿತು ಅಂದರೆ ಹೆಸರು ಬರುತ್ತೆ. ಸೊ ಕಲೆಕ್ಷನ್ ಮೊದಲಿಟ್ಟಿರ್ತೀನಿ, ಕನೆಕ್ಟ್ ಕನೆಕ್ಟೆಡ್. ಫಾರ್ ಎಕ್ಸಾಂಪಲ್, ಇವಾಗ ಸಿನಿಮಾ ಬಾಕ್ಸ್ ಆಫೀಸ್ ಮಾಡ್ತು ಅಂದರೆ ಹೆಸರು ಮಾಡ್ದಂಗೆನೆ, ಹೆಸರು ಮಾಡ್ತು ಅಂದರೆ ಅದು ಬಾಕ್ಸ್ ಆಫೀಸ್ ಆಗಿದ್ದಕ್ಕೇನೆ ಮಾಡೋದು. ಸೊ ನಮಗೆ ಹೆಸರು, ಆರ್ಟಿಸ್ಟ್ಗಳಿಗೆ ಹೆಸರು ಮಾಡಿದ್ರೇ. ಒಂದು ಸಿನಿಮಾಗೆ ಎಷ್ಟು ರೂಪಾಯಿ ತಗೊಂಡ್ರಿ? ಹೋಗಿ ಸರ್ ಹೇಳಿ ಒಂದು ಬಜೆಟ್. ಇಲ್ಲ, ಫ್ಯೂಚರ್ ಇಟ್ಕೊಂಡು ಡಿಪೆಂಡ್ಸ್, ಡಿಪೆಂಡ್ಸ್ ಟು ಸಿನಿಮಾ. ನಾನು ನಿಜವಾಗ್ಲೂ ಎಲ್ಲ ಸಿನಿಮಾನೂ ನಂದು ಕೆಲವೊಂದ್ರಲ್ಲಿ ಜಾಸ್ತಿ ತೊಗೊಂಡಿದ್ದೀನಿ, ಕೆಲವೊಂದ್ರಲ್ಲಿ ಕಡಿಮೆ ತೊಗೊಂಡಿದ್ದೀನಿ. ನನಗೆ ಕೆಲವೊಂದು ಸಿನಿಮಾಗಳು ಇದು ನಾನು ಮಾಡಲೇಬೇಕು, ಬಟ್ ನನಗೆ ನಾನು ಅಂದ್ಕೊಂಡಿರೋ ರೆಮ್ಯುನರೇಷನ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ನಾನು ನೆಗೋಷಿಯೇಟ್ ಮಾಡ್ಕೋತೀನಿ. ಕೆಲವೊಂದು ದೇರ್ ಆರ್ ಸಮ್ ಮೂವೀಸ್ ದಟ್ ಯು ಡೂ ಇಟ್ ಫಾರ್ ದ ಬಿಸ್ನೆಸ್ ಪರ್ಪಸ್, ಅಂಥದ್ರಲ್ಲಿ ಜಾಸ್ತಿ ರೆಮ್ಯುನರೇಷನ್ ತೊಗೊಂಡೆ. ನಂದ ಸರ್ ನೋ ರೆಮ್ಯುನರೇಷನ್ ಸರ್ ಇಲ್ಲಿವರೆಗೂ. ಮೊದಲನೇ ಸಿನಿಮಾ ನಿಮ್ದು, ನೆಕ್ಸ್ಟ್ ಸಿನಿಮಾ ನಿಮಗೆ ಸಿಕ್ಕಿ ಒಳ್ಳೆ ರೆಮ್ಯುನರೇಷನ್ ಸಿಕ್ತಂಗೆ ಆಶೀರ್ವಾದ. ಥ್ಯಾಂಕ್ ಯು.